2023 ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ಕೊಪ್ಪಳ ಕ್ಷೇತ್ರದ ಆಕಾಂಕ್ಷಿಯಾಗಿ ಕೊಪ್ಪಳ ಜಿಲ್ಲೆಯ ಬಿಜೆಪಿ ಮುಖಂಡ ಹಾಗೂ ಬಿಜೆಪಿ ರಾಷ್ಟ್ರೀಯ ಪರಿಷತ್ ಸದಸ್ಯ ಸಿವಿ ಚಂದ್ರಶೇಖರ್ ಸ್ಪರ್ಧಿಸಲು ಸಿದ್ಧರಾಗಿದ್ದಾರೆ. ಇನ್ನು ಚುನಾವಣೆಯ ಕುರಿತು ಮಾತನಾಡಿದ ಇವರು, ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಪುನಃ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಕುರಿತು ಮಾತನಾಡಿದ ಬೊಮ್ಮಾಯಿ ಅವರು, ಕೊಪ್ಪಳದಲ್ಲಿ ಏರ್ಪೋರ್ಟ್, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ನೀರಾವರಿ ಯೋಜನೆ, ರಸ್ತೆ ಹೀಗೆ ಹಲವಾರು ಯೋಜನೆಗಳನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಹಾಗಾಗಿ ಕೊಪ್ಪಳ ಜಿಲ್ಲೆಯ 5 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ನಾನು ಕೂಡ ಕೊಪ್ಪಳ ಕ್ಷೇತ್ರದ ಓರ್ವ ಆಕಾಂಕ್ಷಿಯಾಗಿದ್ದೇನೆ. ಕೊಪ್ಪಳ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂಬ ಹಂಬಲವಿದೆ. ಶೈಕ್ಷಣಿಕ ಅಭಿವೃದ್ಧಿ, ಮಹಿಳೆಯರಿಗೆ ಉದ್ಯೋಗ ನೀಡುವಂಥದ್ದು, ಮೂಲಭೂತ ಸೌಕರ್ಯಗಳನ್ನು ನೀಡುವಂಥದ್ದು ಮತ್ತು ಯುವಕರ ಸಬಲೀಕರಣಕ್ಕೆ ಬೇಕಾದಂಥ ಉದ್ಯೋಗ ಅವಕಾಶಗಳನ್ನು ನೀಡಿದಾಗ ಮಾತ್ರ ಕ್ಷೇತ್ರ ಅಭಿವೃದ್ಧಿಯಾಗಲು ಸಾಧ್ಯ, ಮಾದರಿ ಕ್ಷೇತ್ರವಾಗಲು ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತೇವೆ. ಜೊತೆಗೆ ನಾನು ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ಇರೋಂಥ ವ್ಯಕ್ತಿಯಲ್ಲ. ಏನಾದರೂ ವಿಶೇಷವಾದ ಕಾರ್ಯವನ್ನು ನಿರ್ವಹಿಸಿ ಸಾವಿರ ನಕ್ಷತ್ರದ ನಡುವೆ ಎಲ್ಲರಿಗೂ ಕಾಣುವ ಚಂದ್ರನಂತೆ ಜನರ ಪ್ರೀತಿಗೆ ಪಾತ್ರನಾಗಬೇಕು ಎಂದು ಬಯಸುವ ವ್ಯಕ್ತಿ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸದಾ ಚಿಂತನೆ ಮಾಡುತ್ತೇನೆ. ಹಾಗಾಗಿ ಕೊಪ್ಪಳ ಕ್ಷೇತ್ರದಲ್ಲಿ ಜಯ ಸಾಧಿಸುವುದಕ್ಕೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಎಂದು ಹೇಳಿದರು. ಸರ್ವ ಜನಾಂಗದ ಜನ ಬದಲಾವಣೆಯನ್ನ ಬಯಸುತ್ತಿದ್ದಾರೆ. ಅಭಿವೃದ್ಧಿ ಪರವಾದ ವ್ಯಕ್ತಿ ಹಾಗೂ ಪಕ್ಷ ಬೇಕು ಎಂದು ಜನರು ಕೂಡ ಯೋಚಿಸುತ್ತಿದ್ದಾರೆ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಬಿಜೆಪಿ ಶಾಸಕ ಕೊಪ್ಪಳ ಕ್ಷೇತ್ರದ ಶಾಸಕನಾಗುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ ಗವಿಸಿದ್ದೇಶ್ವರ ಸ್ವಾಮಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ, ಕೊಪ್ಪಳದಲ್ಲಿ ಹೊಸತನವನ್ನ ತರೋಣ ಹಾಗೂ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯೋಣ, ಜಯ ಎಂದಿಗೂ ನಮ್ಮ ಪಕ್ಷಕ್ಕೆ. ಹಾಗೆ ನಾನು ಕೂಡ ನಿಮ್ಮ ಮನೆಯ ಮಗ, ಸುಮಾರು 9 ವರ್ಷದಿಂದ ಅಭಿವೃದ್ಧಿ ಚಿಂತನೆ ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೊಪ್ಪಳದ ಶಾಸಕನಾಗಬೇಕು ಎಂಬ ಆಶಯವನ್ನ ಹೊತ್ತು ನಿಂತಿದ್ದೇನೆ. ನಿಮ್ಮ ಬೆಂಬಲ ಸದಾ ನಮ್ಮೊಂದಿಗೆ ಇರಬೇಕು ಎಂದು ತಮ್ಮ ಆಶಯವನ್ನ ವ್ಯಕ್ತಪಡಿಸಿದರು. ಅಂತ ತಗೊಂಡಾಗ 5 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಚಂದ್ರಶೇಖರ್ ಸಹ ಸ್ಪರ್ಧೆ ಮಾಡ್ತಾರೆ ಅನ್ನೋ ತಮ್ಮ ಹೆಸರು ಕೇಳಿ ಬರ್ತಾ ಇದೆ. ಜನಾಭಿಪ್ರಾಯದಲ್ಲಿ ತಗೊಂಡಾಗ ಜನರು ಚಂದ್ರಶೇಖರ್ ಸರ್ ಶಾಸಕರಾಗಿ ಬಂದ್ರೆ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಗಳಾಗ್ಬೋದು, ಯಾವುದೇ ಪಕ್ಷಾಂತರ ಮಾಡಲ್ಲ ಅಂತ ಹೇಳ್ತಾರೆ. ತಾವೇನ್ ಹೇಳ್ತೀರಾ ಸರ್? ನೋಡಿ, ಇವತ್ತು ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಈ ದೇಶವನ್ನ ಅಭಿವೃದ್ಧಿ ಮಾಡೋ ಜೊತೆ ವಿಶ್ವಕ್ಕೆ ಭಾರತವನ್ನ ಗುರುತಿಸುತ್ತವರು. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ, ರಾಜ್ಯದಲ್ಲಿ ಕೂಡ ನಮ್ಮದೇ ಸರ್ಕಾರ, ಡಬಲ್ ಎಚ್ ಮಾಜಿ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಸಾಕಷ್ಟು ಅಭಿವೃದ್ಧಿಪರ ಯೋಜನೆಗಳನ್ನು ಮಾಡಿ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ ಸಾಕಷ್ಟು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದವರು. ಮತ್ತು ಈಗ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಕಷ್ಟು ತಮ್ಮ ಅವಧಿಯಲ್ಲಿ ಇವತ್ತು ರಾಜ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿರ್ತವೆ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರದಿಂದ ನಾವು ಜನರಿಗೆ ಸಾಕಷ್ಟು ಕೆಲಸ ಕಾರ್ಯ ಮಾಡುವಂಥ ತೃಪ್ತಿ ನಮಗಿದೆ. ಇವತ್ತು ನಾವು ಕೂಡ ರಾಜ್ಯದಲ್ಲಿ ಮತ್ತೆ ನಮ್ಮ ಬಿಜೆಪಿ ಸರ್ಕಾರ ಬರುತ್ತೆ, 130 ಹೆಚ್ಚು ಸಹ ಗೆಲ್ತೀವಿ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಇವತ್ತು ನಾವು ಕೊಪ್ಪಳ ಜಿಲ್ಲೆಯಲ್ಲೇ ನೋಡೋದಾದರೆ ಕೊಪ್ಪಳ ಜಿಲ್ಲೆಯ 5 ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತಕ್ಕಂಥ ಎಲ್ಲ ಅವಕಾಶ ಇದೆ. ಕೊಪ್ಪಳ ಜಿಲ್ಲೆಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂಜನಾದ್ರಿ ಒಂದು ಏನೊಂದು ಹನುಮಾನ ಜನ್ಮಸ್ಥಳ ಅಂಜನಾದ್ರಿಗೆ ಸಾಕಷ್ಟು ಅನುಮಾನ ನೀಡಿ ಈ ಭಾಗದ ಜನರಿಗೆ, ಈ ಭಾಗದ ಅಭಿವೃದ್ಧಿಗೆ ಒತ್ತು ನೀಡಿದ್ದವರು. ಜೊತೆಗೆ ಕೊಪ್ಪಳಕ್ಕೆ ಹೇಳಿ ಕೊಪ್ಪಳಕ್ಕೆ ನಾವು ಬಂದಾಗ
ಅವರೇ ಅಂತ ಕೊಡಿಗೆ ಈ ಕೊಪ್ಪಳಕ್ಕೆ ಬೇಕಾದಂತ ಏರ್ಪೋರ್ಟ್ ಅಂತ ಹೇಳ್ತಾ ಇದ್ದೀವಿ ಇವತ್ತು ಏರ್ಪೋರ್ಟ್ ಅನ್ನು ಕೂಡ ಅವರು ನಮಗೆ ನೀಡಿದ್ದಾರೆ ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಪ್ಪಳಕ್ಕೆ ಇವತ್ತು ನೀಡಿ ಮತ್ತು ಸಾಕಷ್ಟು ಜೊತೆಗೆ ನೀರಾವರಿ ಯೋಜನೆ ಇರಬಹುದು ರಸ್ತೆ ಇರಬಹುದು ಇಂತ ಹಲವಾರು ಯೋಜನೆಗಳು ಇವತ್ತು ಕೊಪ್ಪಳಕ್ಕೆ ಅವರೇ ಅಂತ ಕೊಡುಗೆ ನೀಡಿದ್ದಾರೆ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಐದು ಕ್ಷೇತ್ರ ಗೆಲ್ಲುವ ವಿಶ್ವಾಸ ನಮಗಿದೆ ಜೊತೆಗೆ ನಾನು ಕೂಡ ಕೊಪ್ಪಳದ ಒಬ್ಬ ಆಕಾಂಕ್ಷಿ ಅಂತ ತಪ್ಪಾಗಲಿಲ್ಲ ನಮಗೆ ಗೊತ್ತಿದೆ ನನಗೆ 2015 ರಲ್ಲಿ ಎಂಎಲ್ಸಿ ಟಿಕೆಟ್ ಅನ್ನು ನೀಡಿದ್ರು ಅದು ಸ್ಥಳೀಯ ಸಂಸ್ಥೆಗಳಿಂದ ಚುನಾವಣೆ ಅಲ್ಲಿ ಎಲ್ಲೋ ಮತ್ತು ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡೋದಾದರೆ ಜನ ಬದಲಾವಣೆ ಬಯಸಿದ್ದಾರೆ ಸರ್ವ ಜನಾಂಗದ ಜನ ಬದಲಾವಣೆ ಬಯಸಿದ್ದಾರೆ ವಸ್ತನ ಬಯಸಿದ್ದಾರೆ ಅಭಿವೃದ್ಧಿ ಪರವಾದ ವ್ಯಕ್ತಿ ಬೇಕು ಅಭಿವೃದ್ಧಿ ಪರವಾದ ಪಕ್ಷ ಬೇಕು ಆ ನಿಟ್ಟಿನಲ್ಲಿ ಅವರೆಲ್ಲರೂ ಸೇರಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಇವತ್ತು ಜನ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಖಂಡಿತವಾಗಿ ಈ ಬಾರಿ ಶಾಸಕರು ಮನೆಗೆ ಹೋಗುವುದು ಸತ್ಯ ಮುಂದಿನ ಕೇವಲ 2 ತಿಂಗಳ ಚುನಾವಣೆ ಇದೆ 2023 ರ ಮೇಲೆ ಖಂಡಿತವಾಗಿ ಬಿಜೆಪಿ ಶಾಸಕ ಕೊಪ್ಪಳ ಕ್ಷೇತ್ರ ಶಾಸಕ ಆಗಲಿ ತಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ವಿಶೇಷವಾಗಿ ನಮ್ಮ ಕೊಪ್ಪಳ ಗೌಸಿದ್ದೇಶ್ವರರು ಇವತ್ತು ಗೌಸಿದ್ದೇಶ್ವರ ಅಂದ್ರೆ ಈ ನಾಡಿನ ನಡೆದಾಡುವ ದೇವರು ನಮ್ಮ ಕೊಪ್ಪಳ ಅಜ್ಜನ ಜಾತ್ರೆ ಇವತ್ತು ರಾಜ್ಯದಲ್ಲ ರಾಷ್ಟ್ರದಲ್ಲಿ ಇವತ್ತು ತದ್ದೇ ಆದ ಒಂದು ಹೆಸರು ಮಾಡ್ಕೊಂಡಿದೆ ಅಂತ ಪೂಜ್ಯರ ಇವತ್ತು ನಡೆ ಪೂಜ್ಯರ ನುಡಿ ನಮಗೆಲ್ಲರಿಗೂ ಪ್ರೇರಣೆ ಆಗಿದೆ ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ಮಹಾನ್ ಪೂಜ್ಯರ ಒಂದು ನೆಲೆಗೂಡು ಕೊಪ್ಪಳ ಅಂತ ಪೂಜ್ಯರ ಆಶೀರ್ವಾದದಿಂದ ನಾವೆಲ್ಲರೂ ಸೇರಿಕೊಂಡು ಇವತ್ತು ಕ್ಷೇತ್ರದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ ಗೌಸಿದ್ದೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಅವರ ಒಂದು ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ ಕೊಪ್ಪಳದಲ್ಲಿ ಬದಲಾವಣೆ ತರೋಣ ವಸ್ತನವನ್ನು ಕಾಣೋಣ ಅಭಿವೃದ್ಧಿಯ ಪದದಲ್ಲಿ ನಾವೆಲ್ಲರೂ ಸೇರಿ ಮುನ್ನೋಣ ಜೈ ಬಿಜೆಪಿ ವಿಧಾನಸಭೆ ಕ್ಷೇತ್ರ 10 ವರ್ಷಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಜನ ಬೇಸತ್ತಿದ್ದಾರೆ ಮತದಾರರು ಬಹಳಷ್ಟು ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಲಿಲ್ಲ ನಮ್ಮ ಯುವಕರಿಗೆ ಕೆಲಸ ಸಿಗಲಿಲ್ಲ ನೀರಾವರಿ ಯೋಜನೆಗಳು ಅನುಷ್ಠಾನವಾಗಲಿಲ್ಲ ರಸ್ತೆಗಳು ಸುಧಾರಣೆ ಆಗಲಿಲ್ಲ ನಗರಕ್ಕೆ ಬೇಕಾದಂಥ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಸಿಗಲಿಲ್ಲ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಲಿಲ್ಲ ಯಾವುದೇ ಒಂದು ಆರ್ಥಿಕ ಉತ್ತೇಜನಕ ಆಗುವುದು ಮತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗತಕ್ಕಂಥ ಒಂದು ಕೆಲಸ ಮಾಡಲಿಲ್ಲ ಕೊರಗಿದೆ ಕೊರಗಿದೆ ನಾನು ಹೇಳೋದಷ್ಟೇ ನಾನು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡ್ತೇನೆ ಅಂತ ಹೇಳ್ತೇನೆ ಯಾವ ರೀತಿ ಮಾದರಿ ಕ್ಷೇತ್ರ ಮಾಡ್ತೀವಿ ಅನ್ನೋದು ನನ್ನ ಒಂದು ಮರದಾಳ ಮಾತು ಹೇಳ್ತೇನೆ ಯಾವುದೇ ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಅವರಿಗೆ ಆರ್ಥಿಕ ಒಂದು ತಾಕತ್ತೆ ಆರ್ಥಿಕವಾಗಿ ನಾವು ಮುಂದೆ ಬಂದಾಗ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿ ಸದೃಢವಾಗಿದ್ದರೆ ಮಾತ್ರ ನಾವು ಎಲ್ಲವನ್ನೂ ಅಭಿವೃದ್ಧಿ ಕಾಲ ಸಾಧ್ಯ ಆಗುತ್ತೆ ಅಭಿವೃದ್ಧಿ ಅಂದರೆ ಕೇವಲ ರಸ್ತೆ ಮಾಡೋದಾಗಲಿ ಚರಂಡೆ ಮಾಡೋದಾಗಲಿ ಸಮಗ್ರವಾದಂಥ ಅಭಿವೃದ್ಧಿ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಅದರ ಮಾತ್ರ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಮೊಟ್ಟ ಮೊದಲಿಗೆ ಶೈಕ್ಷಣಿಕ ಒಂದು ರಂಗವನ್ನು ಅದನ್ನು ಗುಣಮಟ್ಟವನ್ನು ಹೆಚ್ಚಿಸಬೇಕು ಶೈಕ್ಷಣಿಕ ಒಂದು ರಂಗದಲ್ಲಿ ನಾವು ಜಾಸ್ತಿ ಆಸಕ್ತಿ ವಹಿಸಿ ಅಭಿವೃದ್ಧಿ ಮಾಡಬೇಕು ಆ ಜೊತೆಗೆ ಮಹಿಳೆಯರು ಮಹಿಳೆಯರಿಗೆ ನಾವು ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಗಬೇಕಂದ್ರೆ ಮಹಿಳೆಯರಿಗೆ ಉದ್ಯೋಗ ನೀಡಬೇಕು ಮಹಿಳೆಯರಿಗೆ ಉದ್ಯೋಗ ನೀಡಬೇಕಂದ್ರೆ ಸುಮ್ಮನೆ ಉದ್ಯೋಗ ನೀಡಬೇಕು ಅಂತ ಹೇಳಿದಾಗ ಅವರಿಗೆ ನಿಜವಾಗಲೂ ಕೂಡ ಅವರಿಗೆ ಅಟ್ಲೀಸ್ಟ್ ಒಬ್ಬ ಪ್ರತಿಯೊಬ್ಬ ಮಹಿಳೆಯರು ತಾಯಿಯರು ಪ್ರತಿ ತಿಂಗಳಿಗೆ 10-15 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದ ಕೆಲಸ ಮಾಡೋದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕ್ಲಸ್ಟರ್ಗೊಂದು ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಇರ್ಬೋದು ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ಬೋದು ಇಂಥ ಒಂದು ಯೋಜನೆಗಳನ್ನು ನಾವು ತಂದು ನಮ್ಮ ಭಾಗದಲ್ಲಿ ಸ್ಥಾಪನೆ ಮಾಡಿದಾಗ ನಾವು 10-15 ಸಾವಿರ ಮಹಿಳೆಯರಿಗೆ ನಾವು ಉದ್ಯೋಗ ನೀಡ್ಬೋದು ಮತ್ತು ಯುವಕರು ಕೂಡ ಅಷ್ಟೇ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಸಾಕಷ್ಟು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥ ಕಾಲೇಜ್ ಇಂಡಸ್ಟ್ರಿಯಲ್ ಒಂದು ಪಾರ್ಕ್ಸ್ ಇರ್ಬೋದು ಸ್ಮಾಲ್ ಎಂಟರ್ಪ್ರೈಸ್ ಇರ್ಬೋದು ಅಂಥವುಗಳು ಕೂಡ ನಾವು ಹುಡುಕಿ ತಂದು ಕೊಟ್ಟಾಗ ತಂದು ಈ ನಮ್ಮ ಕ್ಷೇತ್ರಕ್ಕೆ ನಾವು ಸ್ಥಾಪನೆ ಮಾಡಿದಾಗ
ಇವರಿಗೆ ಉದ್ಯೋಗ ಸಿಗುತ್ತೆ. ಬಜೆಟ್ ಅಲ್ಲೂ ಅದೇ ಘೋಷಣೆ ಮಾಡಿದ್ದಾರೆ ಸರ್ ದೀಪನ ಸಿದ್ದಾರ್. ಇಲ್ಲ ಅದೆಲ್ಲ ಬಜೆಟ್ ಘೋಷಣೆ ಆದ್ರೆ ನಮ್ಮ ಕ್ಷೇತ್ರಕ್ಕೆ ತರಬೇಕಲ್ಲ. ನಮ್ಮ ಕ್ಷೇತ್ರ ಇವತ್ತು ಸರ್ಕಾರಗಳು ನಮ್ಮ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಸಾಕಷ್ಟು ಹೇಳಿದವೆ. ಅದನ್ನ ನಾವು ಎಫರ್ಟ್ಸ್ ಆಗಿ ನಮ್ಮ ಕ್ಷೇತ್ರ ತಂದಾಗ ಮಾತ್ರ ನಾವು ಜಾರಿಗೊಳಿಸಬೇಕಾಗುತ್ತೆ. ವಿಶೇಷವಾಗಿ ನಾವು ಮೂಲಭೂತ ಸೌಕರ್ಯ ಕೊಟ್ಕೊಡ್ಬೇಕು. ಈಗಿನ ವಿಮಾನ ನಿಲ್ದಾಣ ಬಂದು ಹೇಳ್ತೀವಿ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ. ಕೆಲಸ ಮಾಡಬೇಕು, ರಸ್ತೆಗಳ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು. ಮೂಲಭೂತ ಸೌಕರ್ಯ ಮನುಷ್ಯನಿಗೆ ಏನೇನು ಬೇಕು, ಜಿಲ್ಲೆಗೆ ಏನು ಬೇಕು, ತಾಲೂಕಿಗೆ ಅಂತ ಒಂದು ಕೆಲಸ ಮಾಡಿದಾಗ ಮಾತ್ರ ಮಾದರಿ ಜಿಲ್ಲೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತೀವಿ ಮತ್ತು ಇನ್ನೂ ಹತ್ತು ಹಲವಾರು ವಿಶೇಷವಾದ ಒಂದು ಯೋಜನೆಗಳನ್ನ ಮಾಡ್ತೇವೆ. ಬಟ್ ನನ್ನ ಒಂದು ವಿಶೇಷ ಒಂದು ಸ್ವಭಾವ ಏನಂದ್ರೆ ನಾನು ಮುಂಚೆನೂ ಕೂಡ ನಾನು ಹತ್ತರಲ್ಲಿ ಹನ್ನೊಂದು ಆಗ್ತಕ್ಕಂಥ ವ್ಯಕ್ತಿಯ ಏನಾದರೂ ಒಂದು ವಿಶೇಷತೆ ಮಾಡಬೇಕು, ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ನಾವು ಜನರ ಗಮನ ಸೆಳೆಯಬೇಕು, ವಿಶೇಷ ಕೆಲಸ ಮಾಡಿ ಜನರಿಗೆ ನಾವು ಪ್ರೀತಿಗೆ ಪಾತ್ರರಾಗಬೇಕು. ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ನನ್ನದೇ ಆದ ಕೊಡುಗೆ ನೀಡಬೇಕು. ನಿಟ್ಟಿನಲ್ಲಿ ಹತ್ತರಲ್ಲಿ ಒಬ್ಬ ಆಗ ಹತ್ತರಲ್ಲಿ ಏನಾದರೂ ಯಾರು ನೋಡೋದಿಲ್ಲ, ಗುಂಪಲ್ಲಿ ಗೋವಿಂದ ಆಗ್ತೀವಿ. ನಾವು ಗುಂಪಲ್ಲಿ ಗೋವಿಂದ ಆಗಬಾರ್ದು, ಅದರಲ್ಲಿ ಒಬ್ಬ ಹತ್ತರಲ್ಲಿ ಒಬ್ಬ ಆದ್ರೆ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಆಗ್ತೇವೆ. ನಾವು ಆಕಾಶದಿರ್ತಕ್ಕಂಥ ಲಕ್ಷಾಂತರ ನಕ್ಷತ್ರಗಳು ಆಗಬಾರ್ದು, ಲಕ್ಷಾಂತರ ನಕ್ಷತ್ರಗಳು ಕೋಟ್ಯಾ ಲಕ್ಷ ಆಗ್ಬೋದು. ನಾವು ಒಬ್ಬ ಚಂದ್ರ ಆದ್ರೆ ಇಡೀ ಇವತ್ತು ದೇಶಕ್ಕೆ ಗೊತ್ತಾಗುತ್ತೆ, ಜಿಲ್ಲೆಗೆ ಗೊತ್ತಾಗುತ್ತೆ, ತಾಲೂಕು ಗೊತ್ತಾಗುತ್ತೆ, ಗ್ರಾಮಕ್ಕೆ ಗೊತ್ತಾಗುತ್ತೆ, ರಾಷ್ಟ್ರಕ್ಕೆ ಗೊತ್ತಾಗುತ್ತೆ. ಅಂಥವ್ವ ನಾವು ಚಂದ್ರ ಆಗಬೇಕಷ್ಟೇ ಹೊರತು ಕೇವಲ ನಾವು ನಕ್ಷತ್ರಗಳು ಆಗಬಾರ್ದು ಅಂತ ನಾನು ಈ ಒಂದು ನಿಟ್ಟಿನಲ್ಲಿ ಹೇಳಿ ನಾವು ಸದಾ ಅಭಿವೃದ್ಧಿಯಲ್ಲಿ ಮುಂದೆ ಇರೋಣ, ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ, ಪ್ರೀತಿ ವಿಶ್ವಾಸ ಇರಲಿ. ಮುಂದಿನಲ್ಲಿ ನಿಮ್ಮ ಕ್ಷೇತ್ರದ ಬಿಜೆಪಿಯ ಸಾಧನೆ ಆಗತಕ್ಕಂಥ ಅವಕಾಶ ತಾವೆಲ್ಲರೂ ಮಾಡಿಕೊಡುತ್ತೆ. ಸರ್, ಈಗ ಬದಲಾವಣೆ ಕ್ಷೇತ್ರ ತುಂಬೆಲ್ಲ ಕೇಳಿ ಬರ್ತಾ ಇದೆ, ಬದಲಾವಣೆಗಾಗಿ ಸಿಡಿಸಿ ಅನ್ನೋ ಘೋಷವಾಕ್ಯದ ಬಗ್ಗೆ ತಾವೇನು ಹೇಳ್ತೀರಿ? ನಾವೆಲ್ಲರೂ ಸೇರಿಕೊಂಡು ಬದಲಾವಣೆಯನ್ನ ಆರಂಭಿಸೋಣ. ಬದಲಾವಣೆಯ ಒಂದು ಪರ್ವ ಪ್ರಾರಂಭವಾಗಲಿ, ವಸ್ತನ ನಾವೆಲ್ಲರೂ ಸೇರಿ ಕಾಣೋಣ. ಆ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಯ ಒಂದು ಪರ್ವವನ್ನ ಅಭಿವೃದ್ಧಿಯ ಒಂದು ಒಂದು ನೆಲೆಗಟ್ಟೆ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಒಂದು ತಮ್ಮೆಲ್ಲರೂ ಹೇಳಿದ್ದೀನಿ. ನಾನು ಕೊಪ್ಪಳದ ಮದ್ದಾರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಕೊಪ್ಪಳ ಸುಮಾರು 10 ವರ್ಷಗಳಿಂದ ಅಭಿವೃದ್ಧಿ ವಂಚಿತವಾಗಿದೆ. ಇಲ್ಲಿರ್ತಕ್ಕಂಥ ಶಾಸಕರು 2 ಬಾರಿ ಅಧಿಕಾರವನ್ನು ಮಾಡಿದ್ರು ಕೂಡ, ತಾವು ಆಶೀರ್ವಾದ ಮಾಡಿದ್ರು ಕೂಡ ಜನರ ಮನವಿಗೆ ಸ್ಪಂದಿಸದೆ ಅಭಿವೃದ್ಧಿ ಪರವಾದಂಥ ಒಂದು ಕೆಲಸವನ್ನು ಮಾಡದೆ ಈ ಕ್ಷೇತ್ರವನ್ನು ಬಹಳಷ್ಟು ಹಿಂದುಳಿದ ಕ್ಷೇತ್ರ. ನಾವು ಮೊದಲೇ ಹೈದರಾಬಾದ್ ಕರ್ನಾಟಕ ಅಂದರೆ ಇದು ಹಿಂದುಳಿದ ಪ್ರದೇಶ, ಆದರೆ ಅವರು 10 ವರ್ಷ ಮತ್ತೆ ನಮ್ಮನ್ನು ಹಿಂದೆ ಉಳಿಸಿದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋಣ, ಬದಲಾವಣೆಯನ್ನು ತರೋಣ, ಹೊಸ ಥರದ ಒಂದು ಗಾಳಿಯನ್ನು ಬೀಸೋಣ. ಮುಂದಿನ ದಿನಗಳಲ್ಲಿ ಕಳೆದು ಹೋದ 10 ವರ್ಷದ ಅಭಿವೃದ್ಧಿಯನ್ನು ನಾವು ಬಡ್ಡಿ ಸಮೇತ ಮುಂದಿನಗಳಲ್ಲಿ ಅಭಿವೃದ್ಧಿ ಮಾಡೋಣ. ತಾವೆಲ್ಲರೂ ಬಿಜೆಪಿಯನ್ನು ಬೆಂಬಲಿಸ್ರಿ, ಬಿಜೆಪಿಯನ್ನು ಬೆಂಬಲಿಸ್ರಿ, ಬಿಜೆಪಿಯ ಶಾಸಕ ಕೊಪ್ಪಳದ ಆಗಬೇಕು. ನಾನು ಕೂಡ ನಿಮ್ಮ ಮನೆಯ ಮಗ, ನಿಮ್ಮ ಮನೆಯ ಮಗ. ತಮಗೆ ಗೊತ್ತಿದೆ, ಸುಮಾರು 9 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆಗೆ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ತಾವು ಕೂಡ ನನ್ನ ಸ್ವಭಾವ ಮತ್ತು ನನ್ನ ಅಭಿವೃದ್ಧಿಯ ಚಿಂತನೆ ಮತ್ತು ನನ್ನಲ್ಲಿರ್ತಕ್ಕಂಥ ಗುಣಗಳನ್ನು ತಾವೆಲ್ಲರೂ ಕಂಡಿದ್ದೀರಿ. ನಾನು ಇವತ್ತು ನನಗೆ ಕೂಡ ಬಹಳ ಸಂತೋಷ ಇದೆ, ಯಾಕಂದರೆ ಜನತೆ ನನಗೆ ಅಧಿಕಾರ ಇಲ್ಲಂದ್ರೂ ಕೂಡ ನಾನು ಎಲ್ಲೇ ಹೋಗಲಿ, ಯಾವುದೇ ಒಂದು ವಿಚಾರಕ್ಕೆ ಹೋಗಲಿ, ನನ್ನ ಜನ ಇವತ್ತು ಸಂವಿಧಾನಾತ್ಮಕವಾಗಿ ನಾನು ಶಾಸಕ ಇಲ್ಲೇ ಇರ್ಬೋದು, ಆದರೆ ಒಬ್ಬ ಶಾಸಕನಿಗೆ ಕೊಟ್ಟಂಥ ಗೌರವ ನನಗೆಲ್ಲ ಒಂದು ಜನತೆ ಇವತ್ತು ತಾವು ನೀಡ್ತಾ ಇದ್ದೀರಿ. ತಮ್ಮ ನಿರಂತರ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ನನಗೆ ಮತ್ತೆ ತಿರ್ಗ ಮತ್ತೆ ಈ ಒಂದು ಜನರತ್ರ ಕೆಲಸ ಮಾಡ್ತಕ್ಕಂಥ ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ನೀಡಿ ಮುಂದಿನಗಳಲ್ಲಿ ಕೊಪ್ಪಳ
तालूक बीजेपी शासक आगु तमेल आशीर्वाद नन क्षेत्र क्षेत्र शासकन अनुकूल मे तमेल कहते हैं।